ಮದ್ದೂರ್ ಇವತ್ತಿನವರೆಗೂ ಒಂದು ಜಿಲ್ಲಾ ಪಂಚಾಯತ್ ಗೆದ್ದಿಲ್ಲ ಬಿಜೆಪಿ, ಅದು ಯಾವ ಮಟ್ಟಿ ಕಾನ್ಫಿಡೆನ್ಸ್? ಏನ್ ಕತೆ? ಆ ಧೈರ್ಯ ಆ ವಿಶ್ವಾಸ ನನಗಿದೆ. ಜೆಡಿಎಸ್ ಕುಂದಿತಿ ಶಕ್ತಿ ತರ ಇದ್ರಿ, ಆ ಪಕ್ಷವನ್ನ ತೊರೆದು ಈ ಕಡೆ ಬರುವಂತ ನಿರ್ಧಾರ ಯಾಕೆ ಮಾಡಿದ್ರಿ ಅಂತ ನನ್ನನ್ನ ಸೋಲ್ಸು ಪ್ರಯತ್ನ ಪಟ್ರು. ಅವತ್ತಿನಿಂದ ನಾನು ಆ ಪಕ್ಷದಿಂದ ಹೊರಗೆ ಬಂದ್ವಿ. ಪ್ರಬಲವಾಗಿದೆ ಜೆಡಿಎಸ್ ಅಂತ ಭಾವಿಸಿದರಲ್ಲ ಮದ್ದೂರಲ್ಲಿ, ಆ ಜೆಡಿಎಸ್ ಪ್ರಭಾವವನ್ನ ಕುಗ್ಗಿಸಿ ಬಿಜೆಪಿ ಬೌಟ ಆರ್ಸಿ ನೀನು ಭರವಸೆ ಇದೆಯಾ ನಿಮ್ಗೆ? ಶಾಸಕರನ್ನ ಆದ ಮಾತ್ರಕ್ಕೆ ಎಲ್ಲ ಅವರೇ ಮಾಡಕ್ಕಾಗಲ್ಲ. ಜೆಡಿಎಸ್ ಡ್ಯಾಮೇಜ್ ಆಯ್ತು ಅಂತ ಒಂದಷ್ಟು ಜನ ಅಂತಾರೆ. ನಾನು ಒಬ್ಬನೇ ಅವತ್ತು ಜೆಡಿಎಸ್ ತೊರೆದು ಹೋಗಿ ಬಿಜೆಪಿ ಸೇರಿದಂತವನು. ಏನ್ ನಿಮ್ ಮೇಲೆ ಅಷ್ಟೊಂದು ನಂಬಿಕೆ ಬೊಮ್ಮಾಯಿ ಅವ್ರಿಗೆ ಮತ್ತೆ ಯಡಿಯೂರಪ್ಪನವ್ರಿಗೆ? ಚೆನ್ನಾಗಿ ಕೆಲಸ ಮಾಡ್ತಾ ಇರೋರು, ಜನದ ಜೊತೆ ಬೆರೆತು ನಿರತನಾಗಿದ್ದೇನೆ, ಅದರಿಂದ ಅವರಿಗೆ ಆಸಕ್ತಿ ಬಂದ. ರಾಜಕಾರಣಕ್ಕೆ ಬರಬೇಕು ಅಂತ ಇವೆಲ್ಲ ಮಾಡ್ತಿದ್ರ ಇಲ್ಲ? ಸೊ ಯಾವ ಕಾನ್ಫಿಡೆನ್ಸ್ ನಿಮ್ಗಿದೆ ಬಿಜೆಪಿ ಪಕ್ಷದ ಬಗ್ಗೆ ಮದ್ದೂರಲ್ಲಿ? ಮದ್ದೂರು ರಾಜಕಾರಣದ ರಣರಂಗದಲ್ಲಿ ಈ ನಿಮ್ಮ ಈ ಮೃದು ಸ್ವಭಾವ ಇದೆಲ್ಲ ವರ್ಕೌಟ್ ಆಗತ್ತೆ ಅಂತ ಅಂತೀರಾ? ಸಾಮಾನ್ಯ ಜನರನ್ನ ಹತ್ತಿರಕ್ಕೆ ಹೋಗಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗೋದು ಬಹಳ ಮುಖ್ಯ. ಅವತ್ತೇ ಮದ್ದೂರು ಜನ ಬಿಜೆಪಿಗೆ ಓಟ್ ಹಾಕ್ಲಿಲ್ಲ, ಇವತ್ತು ಓಟ್ ಹಾಕ್ತಾರ ಅಂತ. ಮದ್ದೂರ್ ಏನೋ ಡೆವಲಪ್ಮೆಂಟ್ ಆಗಿಲ್ವಾ, ಇನ್ನು ಏನಾರು ಆಗ್ಬೇಕಾಗಿರೋದಿದೆಯಾ ಮದ್ದೂರ್ಗೆ? ನಮ್ಮ ಮದ್ದೂರು ಮಾರ್ಕೆಟ್ ಏನು ಕೂಡ ರೈತರು ಬೆಳೆಯುವಂತ ಪ್ರತಿಯೊಂದು ವಸ್ತುಗಳನ್ನ ಒಂದು 20 ಮಾರ್ಕೆಟ್ಗಳನ್ನ ಕ್ರಿಯೇಟ್ ಮಾಡಿ ಮದ್ದೂರು ಮಾರ್ಕೆಟ್ ಅಂತಾನೆ ಒಂದು ಹೆಸರು ಮಾಡುವ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ರೇಷ್ಮೆ ವಿಚಾರದಲ್ಲಿ ಏನಾರ ಒಂದು ನಿಲುವು ತಗೊಂಡಿದ್ದೀರಾ? ಏನ್ ಕತೆ? ಮದ್ದೂರು ರೇಷ್ಮೆ ಸೀರೆ ಅಂತ ಯಾಕೆ ಮಾಡಬಾರ್ದು? ನಾವು ಒಳ್ಳೊಳ್ಳೆ ಟೆಕ್ನಾಲಜಿ ಬಂದಿದೆ ರೇಷ್ಮೆಯಿಂದ. ಇವತ್ತು ಕಡ್ಡಿನ ಮತ್ತೊಮ್ಮೆ ಕಿತ್ತಾಕಿದ್ದವರು ಇವತ್ತು ರೈತರು, ಅದರಿಂದ ಬದುಕು ಕಟ್ಕೊಳ್ಳೋಕೆ ಇವತ್ತು ಬಹಳ ಅನುಕೂಲ ಆಗಿದೆ. ಒಂದ್ ಲೀಟರ್ ಹಾಲಿನ ಬೆಲೆ, ಒಂದ್ ಲೀಟರ್ ಮಿನರಲ್ ವಾಟರ್ ಬೆಲೆ ಈಕ್ವಲ್ ಆಗಿದೆ ಇವತ್ತಿನ ಸ್ಥಿತಿನಲ್ಲಿ. ದೇಶದಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಎಳ್ನೀರ್ ಮಾರ್ಕೆಟ್ ನಮ್ಮಲ್ಲಿದೆ. ಕ್ಷೇತ್ರದಲ್ಲಿ ರೈತರ ಮಕ್ಕಳನ್ನು ಕೂಡ ವ್ಯಾಪಾರಸ್ಥರನ್ನಾಗಿ ಮಾಡಬೇಕು ಅನ್ನೋದೇ ನನ್ನ ಗುರಿ. ಸ್ವಾಮಿಗೌಡರು ರಾಜಕಾರಣಿ ಅನ್ನೋದಕ್ಕಿಂತ ಬಿಸ್ನೆಸ್ ಮನ್ ಆಗಿ ಜನ ಹೇಗೆ ಉದ್ದಾರ ಮಾಡಬಹುದು ಅಂತ ಆಲೋಚನೆ ಮಾಡ್ದಂಗೆ ಕಾಣ್ತಾ ಇದೆ. ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ ಇತ್ತು, ಎರಡು ಕಷ್ಟ ಆಗಿತ್ತು. ಮೊದಲೇ ಪ್ರೈವೇಟ್ ಶಾಲೆಗೆ ಸೇರಿಸೋದು, ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದು, ಎರಡು ಕೂಡ ಕಷ್ಟ. ನಂದೇ ಆದ ಒಂದು ಸೇವೆ ಈ ಸಮಾಜಕ್ಕೆ ಕೊಡಬೇಕಾಗಿತ್ತು, ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ. ಒಬ್ಬ ಸಾಮಾನ್ಯ ರೈತ ಕೂಡ ಹೋಗಿ ಅಪೋಲೋ ಅಂತ ಹಾಸ್ಪಿಟಲ್ ಎಲ್ಲೋ, JSS ಹಾಸ್ಪಿಟಲ್ ಎಲ್ಲೋ ಹೋಗಿ ಚಿಕಿತ್ಸೆ ಪಡಿಬಹುದು. ನೀವು ನೋಡ್ರಿ, ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಿದ್ದೀರಿ. ನನಗ್ ಬೇಕಾಗಿರೋದು ನನ್ನ ಕ್ಷೇತ್ರದ ಜನ ಸರ್ಕಾರದಿಂದ ಯಾವುದನ್ನು ಬಯಸಬಾರದು. ಬೇರೆಯವರು ಹೊಸ ಬರೀ ನನಗ್ ಬೇಡ, ನಮ್ಮ ಮದ್ದೂರು ನನ್ ಜನ, ಮದ್ದೂರು ಬ್ರ್ಯಾಂಡ್ ಮಾಡಬೇಕು ಅಂತ ಕೂತಿದ್ದೀರಿ. ನನ್ನನ್ನು ಒಬ್ಬ ಇದ್ದ ಇಂಥವನು ಇಂಥದ್ದೊಂದು ವ್ಯವಸ್ಥೆನಲ್ಲಿ ಬದುಕೋದ ಅನ್ನೋದು ಉಳಿಸ್ಬೇಕು ಅನ್ನೋದೇ ನನ್ನ ಅಜೆಂಡಾ. ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ನನ್ನ ಕ್ಷೇತ್ರದ ಜನ ಅನ್ನೋದೇ ನನ್ನ ಗುರಿ. ರಾಜಕಾರಣ ಅಂದ್ರೆ ಕೇವಲ ಬೇರೆಯವ್ರು ಬಯ್ಯೋದಷ್ಟೇ ಅಲ್ಲ, ನಮ್ಮೂರ್ನ ಹೇಗೆ ಉದ್ದಾರ ಮಾಡಬಹುದು ಅಂತ ಒಂದು ವಿಷನ್ ಇಟ್ಕೊಂಡು ಮಾತಾಡ್ತೀವಿ. ಬಹಳ ಖುಷಿ ಆಯ್ತು. ಒಬ್ಬ ಸಾಮಾನ್ಯ ಮನುಷ್ಯ MLA ಆದ್ರೂ ಶಾಸಕನಾದ್ರೂ ಕೂಡ ಮಾಡುವಂತ ಕೆಲಸ. ಮಂಡ್ಯದಲ್ಲಿ ರಾಜಕಾರಣ ಮೇಳೈಸಿರುವ ಸಂದರ್ಭದಲ್ಲಿ ಈ ಡೆವಲಪ್ಮೆಂಟ್ ರಾಜಕಾರಣ ವರ್ಕೌಟ್ ಆಗತ್ತಾ? ರಾಜಕಾರಣಕ್ಕೆ ಒಂದು ವಿಶಿಷ್ಟ ಶಕ್ತಿ ಅಲ್ಲಿದೆ, ಕ್ಷೇತ್ರ ಬಯಸೋದು ಒಳ್ಳೆಯವ್ರನ್ನ. ನಾಲ್ಕು ಸಾರಿ ಗೆದ್ದಂತ ತಮ್ಮಣ್ಣವ್ರನ್ನ ಈ ಡೆವಲಪ್ಮೆಂಟ್ ಅಜೆಂಡಾದಲ್ಲಿ ಸೋಲಿಸಬಹುದಾ? ಸಾಧ್ಯ ಆಗತ್ತ? ಅವರಂತ ವ್ಯಕ್ತಿತ್ವದ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಚತುಷ್ಕೋನ ಸ್ಪರ್ಧೆಗೆ ಕಾರಣ ಆಗ್ತದೆ ಮದ್ದೂರು. ಏನ್ ನೆಕ್ಸ್ಟ್ ನೀವು ಕಾಂಪಿಟೇಟರ್ ಆಗ್ಬಿಡ್ತೀವಿ ಅಂತ ಭಾವಿಸಿದ್ರೆ ಅವ್ರ ಹೆಂಗೆ ಅಂತ? ಯಾರೋ ಒಬ್ಬ ರೌಡಿ ಹಂಗೆ ನಾನು ಹೋಗಿ ವರ್ತಿಸಕ್ಕೆ ನನ್ನ ಕೈಲಂತೂ ಯಾವತ್ತೂ ಇಲ್ಲ ಅದು. ಸ್ವಾಮಿಗೌಡರು ಈ ಸಂಘರ್ಷದಲ್ಲಿ, ಈ ಹೋರಾಟದಲ್ಲಿ, ಈ ರಾಜಕಾರಣದಲ್ಲಿ ದಡ ಮುಟ್ಬೋದಾ? ಸಂಸದೆ ಸುಮಲತಾ ಅವರು ಬಿಜೆಪಿಗೆ ಯಾವಾಗ ಸೇರ್ತಾರೆ, ಏನೋ ಸೇರ್ತಾರೆ ಸೇರ್ತಾರೆ ಅಂತ ಅಶೋಕ್ ಹೇಳ್ತಿರ್ತಾರೆ, ಯೋಗೇಶ್ವರ್ ಹೇಳ್ತಿರ್ತಾರೆ, ಯಾವಾಗ ಸೇರ್ತಾರೆ? ನಿಮ್ಮ ಪಾರ್ಟಿಯವ್ರ ಕಾನ್ಫಿಡೆನ್ಸ್ ಇದೆ ಸ್ವಾಮಿ ಅವ್ರು ಗೆಲ್ತಾರೆ ಮದ್ದೂರಲ್ಲಿ ಅಂತ? ನಮ್ಮ ಯಡಿಯೂರಪ್ಪನವರು, ಅಪ್ಪಾಜಿಯವರು ಮುಂದಿನ ದಿನದಲ್ಲಿ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನೋ ವಿಶ್ವಾಸದ ಮಾತನ್ನ ನುಡಿದಿದ್ದಾರೆ. ಎಸ್, ಇಷ್ಟೊಂದು ಹಿಂದೆ ಬಂದರೆ ಒದಿಯಲ್ಲ, ಮುಂದೆ ಬಂದರೆ ಆಯಲ್ಲ ಅಂತ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ, ನೀವು ರಾಜಕಾರಣ ಹೆಂಗ್ ಮಾಡ್ತೀರಿ ಅಂತ? ಒಳ್ಳೇದಕ್ಕೆ ಸಮಾಜದ ಸೇವೆನಲ್ಲಿ ಒಬ್ಬ ಸೇವಕನಾಗಿ ಕ್ಷೇತ್ರದ ಕೆಲಸ ಮಾಡ್ತೇನೆ ಅನ್ನೋ ವಿಶ್ವಾಸ ಜನಕ್ಕೂ ಇದೆ. ಜನಕ್ಕೋಸ್ಕರ, ಜನ ಸೇವೆಗೋಸ್ಕರ, ಜನತೆಯ ಹಿತಕ್ಕೋಸ್ಕರ ಸೇವೆ ಸಲ್ಲಿಸ್ತೇನೆ. ರಾಜ್ಯ ರಾಜಕಾರಣ ರಂಗೇರ್ತಾ ಇದೆ. 2023 ವಿಧಾನಸಭೆ ಚುನಾವಣೆ ಕೆಲವೇ ದಿನಗಳು ಬಾಕಿ. ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರ, 7ರಲ್ಲಿ 7 ಕೇಳು JDS ಗೆದ್ದಿದ್ರು. ನಂತರ ಬದಲಾದ ಸನ್ನಿವೇಶದಲ್ಲಿ KR ಪೇಟೆ ನಾರಾಯಣಗೌಡರು BJPಯಿಂದ MLA ಆಗಿ ಈಗ ಮಿನಿಸ್ಟರ್ ಆಗಿದ್ದಾರೆ. ಈಗ ಮಂಡ್ಯದಲ್ಲಿ ನಾವು ಖಾತೆ ತೆರಲೇಬೇಕು, 4-5 ಸ್ಥಾನ ಗೆಲ್ಲಲೇಬೇಕು ಅಂತ ಬಿಜೆಪಿ ನಾಯಕರು ಪಣ ತೊಟ್ಟು ನಿಂತಿದ್ದಾರೆ. ಪಣ ತೊಟ್ಟರೇನಂತೆ, ಗ್ರೌಂಡಲ್ಲಿ ಕೆಲಸ ಆಗಬೇಕಲ್ಲ. ಅರೆ, ಗ್ರೌಂಡಲ್ಲಿ ಕೂಡ ಕೆಲಸ ಮಾಡ್ಕೊಂಡು ನಾವು ಈ ಸರಿ, ಮೊನ್ನೆ ಏನು ಕಾರ್ಯಕ್ರಮ ಆಯಿತು, CM ಬೊಮ್ಮಾಯಿಯವರು ಹಾಗೆ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ರು. ಈ ಸಾರಿ ಮದ್ದೂರು ಗೆಲ್ತೇ ಗೆಲ್ತೀವಿ ಅಂತ ಶಪಥ ಮಾಡಿ ಬಂದಿದ್ದಾರೆ. ಆ ಶಪಥಕ್ಕೆ ಕಾರಣ ಸ್ವಾಮಿಗೌಡರ ಸ್ಟ್ರೆಂತ್. ಈಗ ಸ್ವಾಮಿಗೌಡರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ ನೋಡ್ರಿ, ಕಾರ್ಯಕ್ರಮಕ್ಕೆ ಸ್ವಾಗತ.